ನಮಸ್ಕಾರ ಸುದ್ದಿ ಜಂಕ್ಷನ್ಗೆ ಸ್ವಾಗತ ನಾನು ಪವಿತ್ರ ಪಾಟೀಲ್ ಮೊದಲಿಗೆ ಹೆಡ್ಲೈನ್ಸ್ ಅವನೇ ನಾರಾಯಣ ಚಿತ್ರಕ್ಕೂ ತಟ್ಟಿದ ಮಹಾರಾಷ್ಟ್ರ ಗಡಿ ವಿವಾದ ಕೊಲ್ಹಾಪುರದಲ್ಲಿ ಪ್ರದರ್ಶನ ಕಾಣುತ್ತಿದ್ದ ಚಿತ್ರ ಪ್ರದರ್ಶನಕ್ಕೆ ತಡೆ ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚುತ್ತಿರುವ ಪ್ರತಿಭಟನೆಯ ಬಿಸಿ ಕೊರೆಯುವ ಚಳಿಗೆ ದೆಹಲಿ ತತ್ತರ ದಿನೇ ದಿನೇ ಕುಸಿಯುತ್ತಲೇ ಇದೆ ಉಷ್ಣಾಂಶ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಎಸ್ಎಸ್ವಿ ಟಿವಿಯ ಸಿಇಒ ಮಹಿಪಾಲ ರೆಡ್ಡಿ ಮುನ್ನೂರ್ ಅವರಿಗೆ ಕವಿ ಮಧುರಚನ್ನ ಪ್ರಶಸ್ತಿ ಎರಡನೇ ರಾಜ್ಯ ಮಟ್ಟದ ಗಡಿನಾಡು ಕನ್ನಡ ಸಾಹಿತ್ಯೋತ್ಸವ ಕಾರ್ಯಕ್ರಮ ಜಟ್ಟಣದಲ್ಲಿ ನಡೆದ ಸಮಾರಂಭದಲ್ಲಿ ಪ್ರಧಾನ ಕಲ್ಬುರ್ಗಿಯ ರೋಟರಿ ಕ್ಲಬ್ ಉಪಾಧ್ಯಕ್ಷರಾಗಿ ಎಸ್ಎಸ್ವಿ ಟಿವಿಯ ನಿರ್ದೇಶಕರಾದ ಶಂಕರ್ ಕೋಡ್ಲಾ ಅವರು ಆಯ್ಕೆಯಾಗಿದ್ದಾರೆ ಕಲಬುರ್ಗಿ ನಗರದ ರೋಟರಿ ಕ್ಲಬ್ನಲ್ಲಿ ಶನಿವಾರ ನಡೆದ ಚುನಾವಣೆಯಲ್ಲಿ ಎಸ್ಎಸ್ವಿ ಟಿವಿ ನಿರ್ದೇಶಕರಾದ ಶಂಕರ್ ಕೋಡ್ಲಾ ಅವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಈ ಸಂದರ್ಭದಲ್ಲಿ ಸಂಧೆರಾಜ್ ಮಣಿಲಾಲ್ ಶಹ ಅರ್ಸೂರ್ಕರ್ ಶಿವರಾಜ್ ಪಾಟೀಲ್ ಡಾಕ್ಟರ್ ಎಲ್ಸಂಗಿಕರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಅವನೇ ಶ್ರೀಮನ್ ನಾರಾಯಣ ಚಿತ್ರಕ್ಕೂ ತಟ್ಟಿದ ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿವಾದದ ಬಿಸಿ ಕೊಲ್ಹಾಪುರದಲ್ಲಿ ಅವನೇ ಶ್ರೀಮನ್ ನಾರಾಯಣ ಚಿತ್ರಕ್ಕೆ ಶಿವಸೇನೆ ಪುಂಡರಿಂದ ಅಡ್ಡಿಯಾಗಿದೆ ಶಿವಸೇನಾ ಪುಂಡರು ನಂತರ ಚಿತ್ರಮಂದಿರದ ಮೇಲೆ ನುಗ್ಗಿ ಚಿತ್ರದ ಬ್ಯಾನರ್ ಕಿತ್ತು ಬಿಸಾಕಿದ ಕಿಡಿಗೇಡಿಗಳು ನಿನ್ನೆ ಕೊಲ್ಹಾಪುರ ನಗರದ ಖಾಸಗಿ ಚಿತ್ರಮಂದಿರದಲ್ಲಿ ನಡೆದ ಘಟನೆ ಕೊಲ್ಲಾಪುರದಲ್ಲಿ ಹೋಟೆಲ್ ಮತ್ತು ಅಂಗಡಿ ಮೇಲಿರುವ ಕನ್ನಡ ಬೋರ್ಡ್ ಮತ್ತು ಕನ್ನಡ ಧ್ವಜಗಳಿಗೆ ಮಸಿ ಎರಚಿ ಪುಂಡಾಟಿಕೆ ಮೆರಿದ ಕಮಂಗಿಗಳು ಗಡಿ ಭಾಗದಲ್ಲಿ ಇನ್ನೂ ಬಿಗುವಿನ ವಾತಾವರಣ ಎರಡು ದಿನಗಳ ಹಿಂದೆ ಕನ್ನಡ ಭಾವುಟ ಸುಟ್ಟು ವಿಕೃತಿ ಮೆರೆದಿದ್ದ ಶಿವಸೇನೆ ಪುಂಡರು ಶಿವಸೇನೆ ಎಂಇಎಸ್ ವಿರುದ್ಧ ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚುತ್ತಿರುವ ಪ್ರತಿಭಟನೆ ಎಂದು ಬೆಳಗಾವಿ ಸಂಕೇಶ್ವರದಲ್ಲಿ ಶಿವಸೇನೆ ವಿರುದ್ಧ ನಡೆಯಲಿರುವ ಪ್ರತಿಭಟನೆ ಕನ್ನಡ ಪರ ಸಂಘಟನೆಗಳಿಂದ ಪ್ರತಿಭಟನೆ ನಡೆಯಲಿದ್ದು ನಿಪ್ಪಾಣೆಯಿಂದ ಕೊಲ್ಲಾಪುರ ಹೋಗುವ ಬಸ್ ಸ್ಥಗಿತಗೊಳ್ಳಲಿದೆ ಬೀದರ್ ಜಿಲ್ಲೆಯ ಭಾಲ್ಕಿ ಪಟ್ಟಣದ ಹೊರವಲಯದಲ್ಲಿ ಬರುವ ಚಿಕ್ಕಲಚಂದ ಗ್ರಾಮ ಹತ್ತಿರದ ಇರುವ ಶಾಂತಿಧಾಮದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷರಾದ ಈಶ್ವರ ಖಂಡ್ರೆಯವರ ಮಾತೃಶ್ರೀಯಾದ ಶ್ರೀಮತಿ ಲಕ್ಷ್ಮೀಬಾಯಿ ಭೀಮಣ್ಣ ಖಂಡ್ರೆಯವರ ಇಪ್ಪತ್ನಾಲ್ಕನೇ ಪುಣ್ಯಸ್ಕರಣೆ ಆಚರಿಸಲಾಯಿತು ಮುಚ್ಚಳಂಬದ ಶ್ರೀಗಳಾದ ಪೂಜ್ಯ ಪ್ರವಣಾನಂದ ಸ್ವಾಮಿಯವರು ಮಾತೋಶ್ರೀಯ ಪುಣ್ಯಧಾಮಕ್ಕೆ ಬಂದು ಈಶ್ವರ್ ಅವರ ಪ್ರಸ್ತುತಿಯಲ್ಲಿ ವಿಶೇಷ ಪೂಜೆಯನ್ನ ಮಾಡಿದರು ಅಲ್ಲದೆ ಈ ಶಾಂತಿಧಾಮದಲ್ಲಿ ಬೆಳಗ್ಗೆಯಿಂದ ರಾತ್ರಿ ವೇಳೆಯಲ್ಲಿ ವಿವಿಧ ಭಜನಾ ಮಂಡಳಿಗಳಿಂದ ಭಜನೆಯನ್ನ ಮಾಡಲಾಯಿತು ಬೀದರ್ ಜಿಲ್ಲೆಯ ಸಾವಿರಾರು ಜನರು ಈ ಶಾಂತಿಧಾಮಕ್ಕೆ ಬಂದು ಮಾತೋಶ್ರೀಯವರ ಗದ್ದುಗೆಗೆ ನಮಸ್ಕರಿಸಿ ಪ್ರಸಾದವನ್ನ ಸೇವಿಸಿದರು ಮಂಗಲಂ ಜಯ ಮಂಗಲಂ ಶುಭ ಮಂಗಲಾಂಗ ಪ್ರಭು ವೇ ನಂದರ ದೋಡೋ ಬಂಧು ಭಕ್ತ ಜನಾ ನಂದಿನಗರ ದೋಣೋ ಬಂಧು ಭಕ್ತ ಜನಾ ವೃಂದಸನ ವಿ್ರ ಪ್ರಭುಗೆ ವೃಂದಾಸನ ವಿಭುವಿಗೆ ಮಂಗಲಂ ಜಯ ಮಂಗಲಮ ರಾಯಭಾಗ ತಾಲೂಕಿನ ಮೊರಬಾ ಗ್ರಾಮದಲ್ಲಿ ಅಖಿಲ ಭಾರತ ಗೃಹ ರಕ್ಷಕ ದಳದ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು ರಾಯಭಾಗ ತಾಲೂಕಿನ ಮೊರಬಾ ಗ್ರಾಮದಲ್ಲಿ ಅಖಿಲ ಭಾರತ ಗೃಹ ರಕ್ಷಕ ದಳದ ದಿನಾಚರಣೆ ಅಂಗವಾಗಿ ಸುಮಾರು ಮುನ್ನೂರಕ್ಕೂ ಹೆಚ್ಚು ಗೃಹರಕ್ಷಕ ದಳದ ಸಿಬ್ಬಂದಿಗಳಿಂದ ರಾಯಭಾಗ ತಾಲೂಕಿನ ಮೊರಬಾ ಗ್ರಾಮದ ಶ್ರೀ ಕನಕದಾಸರ ವೃತ್ತದಲ್ಲಿ ಡಾಕ್ಟರ್ ಕಿರಣ್ ರುದ್ರನಾಯಕ್ ಜಿಲ್ಲಾ ಕಮಾಂಡೆಂಟ್ ಗೃಹರಕ್ಷಕ ದಳ ಬೆಳಗಾವಿ ಬೆಳಗಾವಿಯವರ ಪಥಸಂಚಲನ ಕಾರ್ಯಕ್ರಮಕ್ಕೆ ಹಸಿರು ನಿಶಾನೆ ತೋರಿಸುವ ಮೂಲಕ ಚಲನೆಯನ್ನು ನೀಡಿದರು ಗ್ರಾಮದ ಶ್ರೀ ಕನಕದಾಸರ ವೃತ್ತದಿಂದ ಹೊರಟ ಪಥಸಂಚಲನವು ಮೊರಬಾ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಕೊನೆಗೆ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಶಾಲಾ ಆವರಣಕ್ಕೆ ತೆರಳಿತು ಶ್ರೀ ಎಚ್ ಡಿ ಕುಮಾರಸ್ವಾಮಿ ಶಾಲಾ ಆವರಣದಲ್ಲಿ ಗೃಹರಕ್ಷಕ ದಳದ ದಿನಾಚರಣೆ ನಿಮಿತ್ತ ವೇದಿಕೆ ಕಾರ್ಯಕ್ರಮನ ಪರಮ ಪೂಜ್ಯ ಶ್ರೀ ದರಿದೇವರು ಸದಲ್ಗ ಚಂದ್ರಕಾಂತ್ ಭಜಂತ್ರಿ ತಹಸೀಲ್ದಾರ್ ರಾಯಬಾಗ ಗಜನನಾ ನಾಯಕ ಪಿ ರಾಯಬಾಗ ಹಾಗೂ ಡಾಕ್ಟರ್ ಕಿರಣ್ ರುದ್ರನಾಯಕ್ ಜಿಲ್ಲಾ ಕಮಾಂಡೆಂಟ್ ಗೃಹ ರಕ್ಷಕ ದಳ ಬೆಳಗಾವಿ ಶ್ರೀ ಎಫಿ ನದಾಫ್ ಘಟಕ ಅಧಿಕಾರಿಗಳು ಗೃಹ ರಕ್ಷಕ ದಳ ಮೊರಬಾ ಜ್ಯೋತಿ ಪ್ರಜ್ವಲಿಸುವ ಮೂಲಕ ಅಖಿಲ ಭಾರತ ಗೃಹರಕ್ಷಕ ದಳ ದಿನಾಚರಣೆಗೆ ಚಾಲನೆಯನ್ನ ನೀಡಿದರು ಈ ಸಂದರ್ಭದಲ್ಲಿ ಗೃಹರಕ್ಷಕ ದಳದ ಸಿಬ್ಬಂದಿ ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲಾ ಅತಿಥಿ ಗಣ್ಯಮನ್ನರಿಗೆ ಸತ್ಕರಿಸಿ ಸ್ವಾಗತಿಸಿದರು ಮತ್ತು ಗೃಹರಕ್ಷಕ ದಳದಲ್ಲಿ ಸಾಧನೆಗೈದ ಸಿಬ್ಬಂದಿಗಳಿಗೆ ಪ್ರಮಾಣ ಪತ್ರ ನೀಡಿ ಗೌರವಿಸಿದರು ಕಾರ್ಯಕ್ರಮದಲ್ಲಿ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಶಾಲಾ ಮಕ್ಕಳು ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲಾ ಗೃಹರಕ್ಷಕ ದಳದ ಸಿಬ್ಬಂದಿಗಳಿಗೆ ಹಾಗೂ ಗ್ರಾಮದ ಪ್ರಮುಖರಿಗೆ ಮತ್ತು ಗ್ರಾಮಸ್ಥರಿಗೆ ಸ್ವಾಗತ ಗೀತೆಯ ಮೂಲಕ ಸ್ವಾಗತಿಸಿದರು ಕಾರ್ಯಕ್ರಮದ ನಿರೂಪಣೆಯನ್ನ ಎಂಎಂ ಪಾಟೀಲ್ ನೆರವೇರಿಸಿದರು ಈ ಸಂದರ್ಭದಲ್ಲಿ ರಾಯಬಾಗ್ ನ ಪಿಎಸ್ಐ ಗಜನನ್ ನಾಯಕ್ ಗೃಹರಕ್ಷಕ ದಳದವರು ನಮ್ಮ ಒಂದು ಭಾಗವಾಗಿದ್ದು ಹೆಜ್ಜೆ ಹೆಜ್ಜೆಗೂ ನಮ್ಮ ಕೆಲಸ ಕಾರ್ಯಗಳಲ್ಲಿ ಶ್ರದ್ಧಾಪೂರ್ವಕವಾಗಿ ಬಗೆಹರಿಸುತ್ತಾರೆ ಯಾವುದೇ ಕೆಲಸ ಗೃಹರಕ್ಷಕ ದಳದವರಿಗೆ ಕಮಾಂಡೆಂಟ್ ಕೊಟ್ಟರೆ ಕಟ್ಟುನಿಟ್ಟಾಗಿ ಕೆಲಸ ನಿರ್ವಹಣೆ ಮಾಡುತ್ತಾರೆ ನಮ್ಮ ಸರ್ಕಾರಿ ಕೆಲಸಗಳಲ್ಲಿ ಗೃಹ ರಕ್ಷಕ ದಳದವರು ಕೆಲಸ ಮಾಡುತ್ತಿದ್ದಾರೆ ಎಂದು ಮಾತನಾಡಿದರು ಈ ಸಂದರ್ಭದಲ್ಲಿ ಎಸ್ ಎಸ್ ಕುರ್ಬರ್ ಆರ್ಜುಡಂಟ್ ಗೃಹ ರಕ್ಷಕ ದಳದ ಬೆಳಗಾವಿ ಬಿ ಸಿ ಅಂಡಗಿ ಸ್ಟಾಫ್ ಆಫೀಸರ್ ಗೃಹರಕ್ಷಕ ದಳದ ಬೆಳಗಾವಿ ಶ್ರೀಮತಿ ಕಮಲಾಬಾಯಿ ಲಮಾನಿ ಬೋಧಕರು ಗೃಹರಕ್ಷಕ ದಳದ ಕಚೇರಿ ಬೆಳಗಾವಿ ಎಪಿ ನಾದಾಫ್ ಘಟಕಾಧಿಕಾರಿ ಗೃಹರಕ್ಷಕ ದಳದ ಮೊರಬಾ ಟಿಎಲ್ ರಾಜ್ಕುಮಾರ್ ಪ್ರದಸ ಗೃಹರಕ್ಷಕ ದಳದ ಬೆಳಗಾವಿ ಲಕ್ಷ್ಮಿ ಎಸ್ ಜಂಗನವರ್ ದ್ವಿದಶ ಗೃಹರಕ್ಷಕ ದಳ ಕಚೇರಿ ಬೆಳಗಾವಿ ಹಾಗೂ ಮೊರಬಾ ಗ್ರಾಮದ ಗ್ರಾಮಸ್ಥರು ಶಾಲಾ ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿನಿಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಇವತ್ತು ಸರ್ ಈ ಹಳ್ಳಿ ಸುಮಾರು ಚಿಕ್ಕಹಳ್ಳಿ ಈ ಹಳ್ಳಿಯಲ್ಲಿ ಎಷ್ಟು ಜನ ಇದ್ರು ಅವರು ನಮ್ಮ ಒಂದು ಭಾಗವಾಗಿ ಈಗ ಹೆಜ್ಜೆ ಹೆಜ್ಜೆಗೂ ನಮ್ಮ ನಮ್ಮ ಕೆಲಸ ಕಾರ್ಯಗಳಲ್ಲಿ ಅವರು ನಾವಿಗೂ ನಮ್ಮ ಹಿಂದೆ ನಿಂತು ನಮ್ಮ ಕೆಲಸಗಳನ್ನು ಅವರು ಅರ್ಧದಷ್ಟನ್ನು ಅವರು ಶ್ರದ್ಧಾ ಬಗೆಹರಿಸುತ್ತಿದ್ದಾರೆ ಅದಕ್ಕಾಗಿ ಅವರು ಗೃಹ ದಳರು ಯಾವ್ದೇ ಕೆಲಸವನ್ನು ಕಟ್ಟಿದ್ರೆ ಇಮಿಡಿಯೇಟ್ ಆಗಿ ತಮಾಟಿಯನ್ನು ಕೊಟ್ಟರು ಅದನ್ನು ಪಾಲಿಸ್ತಾರೆ ಅದಕ್ಕೆ ಇದೇ ರೀತಿ ಮನೋಭಾವ ಹಾಗೂ ಮನಶಕ್ತಿ ಹಾಗೂ ಇಚ್ಛೆ ಸರ್ ನಿಮ್ಮ ಗ್ರಾಮದಲ್ಲಿ ಇವತ್ತು ಪಥಸಂಚಲನ ಇತ್ತು ನಿಮ್ಗೆ ಹೇಗೆ ಅನಿಸ್ತಾ ಇದೆ ನಮ್ಮ ಗ್ರಾಮದಲ್ಲಿ ಇವತ್ತು ಅತಿ ಭರ್ತನಾಪುಟದಲ್ಲಿ ಭಾಳಷ್ಟು ಜನ ಜನ ಇದ್ದರು ಹಾಗಾಗಿ ಅವ್ರಿಗೆ ಕೆಲಸ ಇರಲಿಲ್ಲ ಯಾವುದೇ ಥರ ಕೆಲಸ ಇಲ್ಲ ಆಗಿತ್ತು ಆದ ಕಾರಣ ಇವತ್ತು ಹೋಮ್ ಗಾರ್ಡ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ನಾವು ಎಲ್ಲರಿಗೆ ಒಂದು ಕೆಲಸ ಕೊಡಿಸ್ತಾ ಇದ್ದೀವಿ ಕೆಲಸ ಕೊಟ್ಟಿದ್ದೀವಿ ಒಂದು ಯೂನಿಟ್ ಓಪನ್ ಮಾಡಿದ್ದೀವಿ ಓಪನ್ ಮಾಡಿ ಇವತ್ತು ಕೆಲಸ ಕೊಟ್ಟಿದ್ದೀವಿ ಸರ್ ಮರೀಟ್ನಲ್ಲಿ ಮರೊಬ್ಬನೇನ ಮರೊಬದವರಾದ ಎಷ್ಟು ಜನ ಇದ್ದಾರೆ ಅಂಕಲಿ ಬಸ್ ಸ್ಟ್ಯಾಂಡ್ ಹತ್ತಿರ ಇರುವ ಎಟಿಎಂನಲ್ಲಿ ಹಣ ಪಡೆದುಕೊಳ್ಳಲು ಬಂದಂತಹ ಗ್ರಾಹಕರಿಗೆ ಸಹಾಯ ಮಾಡುವಂತೆ ನಟಿಸಿ ಮೋಸ ಮಾಡಿ ವಂಚನೆಯಿಂದ ಹಣ ಪಡೆದುಕೊಳ್ಳುತ್ತಿದ್ದ ವ್ಯಕ್ತಿಯನ್ನು ಅಂಕಲಿ ಪೊಲೀಸರು ಬಂಧಿಸಿದ್ದಾರೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಅಂಕಲಿ ಪಟ್ಟಣದ ನಿವಾಸಿ ಅಮಿತ್ ಉರ್ಫ್ ಸಾಗರ್ ರಾಜು ಕಮತೆ ಇಪ್ಪತ್ತೆರಡು ವರ್ಷ ವಯಸ್ಸು ಬಂಧನಕ್ಕೊಳಗಾದ ಆರೋಪಿ ಇತ್ತ ಅಂಕಲಿ ರಾಯಭಾಗ ಚಿಕ್ಕೋಡಿಗಳಲ್ಲಿ ಎಟಿಎಂಗೆ ಹಣ ಪಡೆದುಕೊಳ್ಳಲು ಬರುವ ಜನರಿಗೆ ನಂಬಿಸಿ ಅವರ ಎಟಿಎಂ ಪಡೆದುಕೊಂಡು ಸಹಾಯ ಮಾಡುವವನಂತೆ ನಟಿಸಿ ಅವರ ಪಿನ್ ನಂಬರ್ ತೆಗೆದುಕೊಳ್ಳುತ್ತಿದ್ದ ನಂತರ ಏನೋ ಸಮಸ್ಯೆಯಾಗಿದೆ ಹಣ ಬರುತ್ತಿಲ್ಲ ಅಂತ ತಿಳಿಸಿ ಬೇರೊಂದು ಎಟಿಎಂ ಕಾರ್ಡ್ ಕೊಡುತ್ತಿದ್ದ ಹೀಗೆ ಸಾಕಷ್ಟು ವಂಚನೆ ಮಾಡುತ್ತಿದ್ದ ಆರೋಪಿ ಈಗ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ ವಿವಿಧ ಬ್ಯಾಂಕ್ಗಳ ಒಟ್ಟು ಒಂಬತ್ತು ಎಟಿಎಂ ಕಾರ್ಡ್ಗಳು ನಲವತ್ತು ಸಾವಿರ ರೂಪಾಯಿ ಹಣ ಒಂದು ಕಾರು ಹಾಗೂ ಒಂದು ಸಣ್ಣ ಡೈರಿ ವಶಪಡಿಸಿಕೊಂಡಿದ್ದು ಒಟ್ಟು ಆರೋಪಿ ಕಡೆಯಿಂದ ಐವತ್ನಾಲ್ಕು ಸಾವಿರ ಮೌಲ್ಯದ ಸ್ವತ್ತನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಈ ಕುರಿತು ಅಂಕಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಟಿವಿಯ ಸಿಇಒ ಮಹಿಪಾಲರೆಡ್ಡಿ ಮುನ್ನೂರ್ ಅವರಿಗೆ ರಾಜ್ಯ ಮಠದ ಕವಿ ಮಧುರಾ ಚನ್ನಣ್ಣವರ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ವಿಜಯಪುರ ಜಿಲ್ಲೆಯ ಚಡ್ಚಂಡ್ ಪಟ್ಟಣದ ಎಂಇಎಸ್ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಜೀವನಾಡಿ ಕರ್ನಾಟಕ ಸಾಹಿತ್ಯ ವೇದಿಕೆ ಹಾಗೂ ಭಾರತ ಯುವ ವೇದಿಕೆ ಚಾರಿಟೇಬಲ್ ಫೌಂಡೇಶನ್ ವಿಜಯಪುರ ಇವರ ಸಂಯುಕ್ತ ಆಶ್ರಯದಲ್ಲಿ ಎರಡನೇ ರಾಜ್ಯ ಮಟ್ಟದ ಗಡಿನಾಡು ಕನ್ನಡ ಸಾಹಿತ್ಯೋತ್ಸವ ನಿಮಿತ್ತ ಅನುಭಾವ ಕವಿ ಮಧುರ ಚನ್ನರ ಮತ್ತು ಜನಪದ ಭೀಷ್ಮ ಸಿಂಪಿ ಲಿಂಗಣ್ಣ ರಾಜ್ಯ ಪ್ರಶಸ್ತಿ ಹಾಗೂ ವಿಜಯಪುರ ಜಿಲ್ಲಾ ಭೂಷಿತ ರತ್ನ ಪ್ರಶಸ್ತಿ ಪ್ರಧಾನ ಉದ್ಘಾಟನಾ ಸಮಾರಂಭ ಜರುಗಿತು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಗೌಡ ಪಾಟೀಲ್ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿ ಈ ನೆಲ ಆಧ್ಯಾತ್ಮಿಕ ವಿಚಾರಧಾರೆಗಳ ಬೀಡು ಸಂತ ಶರಣರು ಸಾಹಿತಿಗಳಿಗೆ ಜನ್ಮ ನೀಡಿದ ಚಡ್ಚಂಡ್ ನಾಡಿನ ಹಾಗೂ ಭಾಷೆಯ ಉಳಿವಿನಿಂದ ದೇಶದ ಅಭಿವೃದ್ಧಿ ಸಾಧ್ಯ ಕನ್ನಡ ಭಾಷೆಯ ಉಳಿವು ಬೆಳವಣಿಗೆಗೆ ಶ್ರಮಿಸುವುದು ಪ್ರತಿಯೊಬ್ಬನ ಕರ್ತವ್ಯ ಸಾಹಿತ್ಯ ಸಮಾವೇಶಗಳಿಂದ ಸಮಾಜ ಬದಲಿಸುವಂತಾಗಬೇಕು ಎಂದು ಹೇಳಿದರು ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಈ ಭಾಗದಲ್ಲಿ ಯಾವ್ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅನ್ನೋದನ್ನ ಇವರೆಲ್ಲರ ಸಲಹೆ ಸೂಚನೆಗಳನ್ನು ಕೇಳಿದೆ ಸಾಹಿತ್ಯದ ಒಂದು ಈ ಕ್ಷೇತ್ರದಲ್ಲಿ ಗಡಿನಾಡಿನ ಸಮಾವೇಶದಲ್ಲಿ ಭಾಗವಹಿಸಿದೆ ಉದ್ಘಾಟನೆ ಮಾಡಿದೆ ಇಲ್ಲಿ ಇವರೆಲ್ಲರ ಪ್ರೀತಿಯಿಂದ ನೋಡಿದಾಗ ಅಭಿವೃದ್ಧಿಪರವಾಗಿ ಚಿಂತಕರಿದ್ದಾರೆ ಸಾಹಿತಿಗಳಿದ್ದಾರೆ ಲೇಖಕರಿದ್ದಾರೆ ವಿದ್ಯಾರ್ಥಿಗಳಿದ್ದಾರೆ ಗುರುಗಳಿದ್ದಾರೆ ಹಿರಿಯರಿದ್ದಾರೆ ಸಮಾಜ ಸೇವಕರಿದ್ದಾರೆ ಇಷ್ಟೆಲ್ಲರ ಸಮೂಹ ಮಧ್ಯದಲ್ಲಿ ನಾನು ಬಂದಿದ್ದೇನೆ ಕರ್ನಾಟಕದಲ್ಲಿ ಇಂಡಿ ಇದು ಇತಿಹಾಸ ಪ್ರಸಿದ್ಧ ಈ ತಾಲೂಕು ಇದು ಬೆಳಿಬೇಕು ಜಾತಿ ಮತ ಭಾಷೆ ಮೀರಿ ಬೆಳಿಬೇಕು ಅನ್ನೋ ಭಾವನೆಯಿಂದ ನಾನು ಇವರೆಲ್ಲರಿಗೆ ಹಾರೈಸಿದ್ದೇನೆ ಕರ್ನಾಟಕ ರಾಜ್ಯದಲ್ಲಿ ಈಗ ನಡೆದಂಥ ದಂಗೆಗಳು ಈಗಾಗಲೇ ಬಂದ್ ಆಗಿದ್ದಾವೆ ಕೇಂದ್ರ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿಯವರು ಕೊಟ್ಟಂಥ ಸಿ ಎ ಎ ಸಿಟಿಜನ್ಸ್ ಅಮೆಂಡ್ಮೆಂಟ್ ಬಿಲ್ ಏನಿದೆ ಎಲ್ಲ ಆ್ಯಕ್ಟ್ ಏನಿದೆ ಅದು ಅತ್ಯಂತ ಸಮಂಜಸವಾಗಿದೆ ಇದು ಅವಶ್ಯ ಇದೆ ಎನ್ ಆರ್ ಸಿ ಕೂಡ ಈ ರಾಷ್ಟ್ರಕ್ಕೆ ಅವಶ್ಯ ಇದೆ ಅದು ಮುಂದೆ ಬರಬಹುದು ಆದರೆ ಈಗ ಮಾತ್ರ ಇಲ್ಲಿ ಏನು ಕಾಂಗ್ರೆಸ್ಗರು ಸೊಳ್ಳು ನಾಟಕ ಮಾಡ್ತಾ ಇದ್ದಾರೆ ಸುಳ್ಳು ಹೇಳ್ತಾ ಇದ್ದಾರೆ ದೇಶಭಕ್ತಿ ಇಲ್ಲ ಮೊನ್ನೆ ಡಿ ಕೆ ಶಿವಕುಮಾರರು ಯೇಸು ಕ್ರಿಸ್ತನ ಮೂರ್ತಿಗಳು ಪ್ರತಿ ಜಿಲ್ಲೆಯಲ್ಲಿ ಪ್ರತಿಪಾದನೆ ಮಾಡ್ತೀನಿ ಪ್ರತಿಷ್ಠಾಪನೆ ಮಾಡ್ತೀನಿ ಅಂತ ಹೇಳಿದ ಕೆಂಪೇಗೌಡರ ನೆನಪು ಹಾರದವನು ಕೆಂಗಲ್ ಹನುಮಂತೇರ ನೆನಪು ಹಾರದವನು ಈ ರಾಷ್ಟ್ರ ಮೆಚ್ಚಿದಂಥ ಅನೇಕ ಮಹಾನ್ ಸಂತರ ನೆನಪು ಹಾರಿದ ಯೇಸು ಕ್ರಿಸ್ತ ನೆನಪಾದ ಈ ರೀತಿ ಅಪೀಚ್ಮೆಂಟ್ ಪಾಲಿಟಿಕ್ಸ್ ಅಂದರೆ ಒಬ್ಬ ಸೋನಿಯಾ ಗಾಂಧಿಯನ್ನು ಸಂತೋಷ ಮಾಡಲಿಕ್ಕೆ ಯೇಸು ಕ್ರಿಸ್ತನ ಮೂರ್ತಿಯನ್ನು ಜಿಲ್ಲಾದ್ಯಂತ ಮಾಡ್ತೀನಿ ಅಂತ ಹೇಳುವಂಥ ನಾಚಿಕೇಡಿ ಯಾವುದಾದ್ರೂ ಮಾಜಿ ಮಂತ್ರಿ ಇದ್ದರೆ ಡಿ ಕೆ ಶಿವಕುಮಾರ್ ಇದ್ದಾನೆ ಸ್ವಾರ್ಥಕ್ಕೋಸ್ಕರ ರಾಜ್ಯವನ್ನು ಮರೆತು ರಾಷ್ಟ್ರವನ್ನು ಮರೆತು ತಮ್ಮ ರಾಜಕೀಯನೇ ಉದ್ದೇಶ ಅಂತ ತಿಳ್ಕೊಂಡಿದ್ರೆ ಇಂಥವ್ರನ್ನು ಜನ ಪಾಠ ಕಲಿಸ್ತಾರೆ ಹಾಂ ಗಡಿನಾಡಿನಲ್ಲಿ ಗ್ರಂಥಾಲಯ ಕನ್ನಡ ಬಗ್ಗೆ ಅಭಿಮಾನ ಹೆಚ್ಚಲಿಕ್ಕೆ ಅಭ್ಯಾಸ ಮಾಡಲಿಕ್ಕೆ ಗಡಿನಾಡಿನಲ್ಲಿ ಸಾಹಿತಿಗಳು ಯಾರಾಗೂ ಇದ್ದಾರೆ ಲೇಖಕರು ಯಾರಾಗೂ ಇದ್ದಾರೆ ಸಂತರು ಯಾರಾಗೋಗಿದ್ದಾರೆ ಇವೆಲ್ಲವನ್ನು ಅಭ್ಯಾಸ ಮಾಡಲಿಕ್ಕೆ ಇಲ್ಲಿ ಒಂದು ಒಳ್ಳೆಯ ಸುಚಜ್ಞ ಲೈಬ್ರರಿ ಬೇಕು ಅದು ಇಲ್ಲಿ ಸಂಚಾಲಕರು ಸಂತೋಷ್ ನೆಗಡಿಯವರು ಅದು ನನಗೆ ಎಲ್ಲಿ ಮಾಡಬೇಕು ಅಂತ ಕಲ್ಪನೆ ಕೊಟ್ಟರೆ ಅದಕ್ಕೆ ನಾನು ವ್ಯವಸ್ಥೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಸರ್ ಇಪ್ಪತ್ತು ವರ್ಷ ಆಯಿತು ಅದು ಓಪನ್ ಆಗಿಲ್ಲ ಹಳೆ ಆಲ್ರೆಡಿ ಇದೆ ತಕ್ಷಣ ಅದರ ಮಾಹಿತಿಯನ್ನು ತಗೊಂಡು ನಾನು ಇಲ್ಲಿ ಯೋಜಕರಿಗೆ ಕೇಳಿ ಅದನ್ನು ಪ್ರಾರಂಭ ಮಾಡಿಸಿ ಅದಕ್ಕೆ ಯಾವ್ಯಾವ ಪುಸ್ತಕಗಳು ಬೇಕು ಯಾವ ರೀತಿ ಬೇಕು ಅಂತ ಅವರಿಂದ ಲಿಸ್ಟ್ ತಗೊಂಡು ಅದನ್ನಲ್ಲಿ ವ್ಯವಸ್ಥೆ ಮಾಡಿ ಎಲ್ಲರೂ ಹೋಗಿ ಓದುವಾಗೆ ಆ ಒಂದು ಕ್ಷೇತ್ರವನ್ನು ಮಾಡಬೇಕು ಸಂತೋಷ್ ನಿಗಡಿ ಮಾತನಾಡಿ ಚರ್ಚಣದ ಬೆಳಕು ರಾಜ್ಯ ಹಾಗೂ ರಾಜಧಾನಿವರೆಗೂ ಬೆಳಗುವಂತಾಗಬೇಕು ಈ ಭಾಗ ಸಾಹಿತಿಗಳ ಬೀಡು ಎಂದು ನಾಡಿಗೆ ತಿಳಿಸುವುದು ಗಡಿನಾಡು ಕನ್ನಡ ಸಾಹಿತ್ಯೋತ್ಸವದ ಪ್ರಯತ್ನ ಎಂದರು ಕಾರ್ಯಕ್ರಮದ ಸಾನ್ನಿಧ್ಯವನ್ನ ಬುರುಣಾಪುರ್ ಆರೂಢಾಶ್ರಮದ ಪರಮಪೂಜ್ಯ ಮಾತಾ ಯೋಗೇಶ್ವರಿ ವಹಿಸಿದ್ರು ಎಂಪಿಎಸ್ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷ ಪ್ರಕಾಶ್ ಗೌಡ ಪಾಟೀಲ್ ವರ್ತಕರಾದ ಗಂಗಾಧರ್ ಪಾವಲೆ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಗೌಡ ಬಿರಾದರ್ ನಿವರ್ಗಿ ಜಿಲ್ಲಾ ಪಂಚಾಯತ್ ಸದಸ್ಯ ಭೀಮಶಂಕರ್ ಬಿರಾದರ್ ಎಂಇಎಸ್ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಮೋಹನ್ ಚೊಳಕೆ ಸಿಂಪಿ ಲಿಂಗಣ್ಣನವರ ಪುತ್ರ ಸಾಹಿತಿ ಅರುಣ್ ಸಿಂಪಿ ಸೇರಿದಂತೆ ನೂರಾರು ಗಡಿನಾಡು ಕನ್ನಡ ಸಾಹಿತ್ಯಾಸಕ್ತರು ಹಾಗೂ ವಿವಿಧ ಕನ್ನಡಪರ ಸಂಘಟನೆಗಳು ಭಾಗಿಯಾಗಿದ್ದರು ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ ನಾಡಿನ ಪ್ರೀತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ ಅಯ್ಯಪ್ಪ ಸ್ವಾಮಿ ಸೇವಾ ಸಂಘ ವತಿಯಿಂದ ರೇವಣಸಿದ್ದಯ್ಯ ಜಿ ಗುರುಸ್ವಾಮಿಯವರ ಇಪ್ಪತ್ತೈದನೇ ಮಂಡಲ ಮಹಾಮಂಡಲ ಪಡಿ ಪೂಜೆಯನ್ನು ಹಮ್ಮಿಕೊಳ್ಳಲಾಯಿತು ರೇವಣಸಿದ್ದಯ್ಯ ಜಿ ಗುರುಸ್ವಾಮಿ ಅವರು ಇಪ್ಪತ್ತೈದನೇ ಮಂಡಲ ಮಹಾಮಂಡಲ ಪಡಿ ಪೂಜೆಯನ್ನ ಇಂದು ಬೆನಕನಹಳ್ಳಿ ರಸ್ತೆಯಲ್ಲಿ ಬರುವ ಅಯ್ಯಪ್ಪ ಸ್ವಾಮಿಯ ಮಂದಿರದಲ್ಲಿ ಅಯ್ಯಪ್ಪ ಸ್ವಾಮಿಯ ಮಾಲಧಾರಿಗಳು ನೆರವೇರಿಸಿದರು ವಿಶ್ವ ಹಿಂದೂ ಪರಿಷತ್ ತಾಲೂಕು ಘಟಕದ ವತಿಯಿಂದ ಕೃಷ್ಣಕ್ಕೆರಾದ ಪೇಜಾವರ ಶ್ರೀಗಳಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಚಿತ್ತಾಪುರ ಪಟ್ಟಣದ ಬಜಾಜ್ ಕಾಂಪ್ಲೆಕ್ಸ್ ಆವರಣದಲ್ಲಿ ವಿಶ್ವ ಹಿಂದೂ ಪರಿಷತ್ ತಾಲೂಕು ಘಟಕದ ವತಿಯಿಂದ ರವಿವಾರ ಶ್ರೀ ಕೃಷ್ಣಕ್ಕೆರಾದ ಪೇಜಾವರದ ವಿಶ್ವೇಶ ತೀರ್ಥ ಶ್ರೀಗಳಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಗಣ್ಯರು ಸಂತಾಪ ವ್ಯಕ್ತಪಡಿಸಿದರು ಕಾರ್ಯಕ್ರಮದಲ್ಲಿ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಕಾರ್ಯದರ್ಶಿ ಅಂಬರೀಷ್ ಸುಲೇಗಾಂವ್ ಜಿಲ್ಲಾ ಸಂಯೋಜಕ ಅಜಯ್ ಬಿದ್ರಿ ತಾಲೂಕು ಗೌರವಾಧ್ಯಕ್ಷ ಆನಂದ್ ಪಾಟೀಲ್ ನರಿಬೋಳ್ ತಾಲೂಕಾ ಅಧ್ಯಕ್ಷ ಅಶ್ವ ರಾಠೋಡ್ ಕಾರ್ಯದರ್ಶಿ ಮೇಘರಾಜ್ ಗುತ್ತೇದಾರ್ ಪ್ರಮುಖರಾದ ದಿಲೀಪ್ ವೀರಣಿಕರ್ ಸಿದ್ದಾರೋಡ್ ಶಾಮ್ ಮೇಧಾ ಮಹೇಶ್ ಕಾಶಿ ಮಲ್ಲು ಉಪ್ಪ ಸಾಬಣ್ಣ ಪೂಜಾರಿ ಚಂದ್ರಕಾಂತ್ ಮಹಾಂತೇಶ್ ಶರಣು ಉಳುಗೋಳ್ ನಾಗರಾಜ್ ಕಾಶಿನಾಥ್ ಗುತ್ತೇದಾರ್ ಸೇರಿದಂತೆ ಅನೇಕರು ಇದ್ದರು ಒಬ್ಬ ಕಾರ್ಯಕರ್ತ ಹೆಂಗ ಪ್ರಾಂತದ ಒಬ್ಬ ಕಾರ್ಯಕರ್ತ ಹೆಂಗ ಕೆಲಸ ಮಾಡ್ತಾರೋ ಹಾಗೆ ನಾನೊಬ್ಬ ಸಂತ ಅನ್ನೋದನ್ನ ಮರೆತು ಕಾರ್ಯಕರ್ತನಂತೆ ಕೆಲಸ ಮಾಡಿದವರು ಯಾರು ಬಹಳ ಕೆಲಸ ನೆನಪುಗಳು ಸದಾಕಾಲ ನಮ್ಮ ಜೊತೆ ಸಮಾಜ ನೀರಿಲ್ಲದೆ ಬತ್ತಿದ ಬಾವಿಗೆ ಇಪ್ಪತ್ನಾಲ್ಕು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಕೊಳವೆ ಬಾವಿ ಮೂಲಕ ನೀರು ಹರಿಸಿ ನೀರಿನ ಬರಕ್ಕೆ ತೆರೆ ಕಾರ್ಯ ದಿಗ್ಗಾಂವ್ ಗ್ರಾಮದಲ್ಲಿ ಮಾಡಲಾಗಿದೆ ಚಿತ್ತಾಪುರ್ ತಾಲೂಕಿನ ದಿಗ್ಗಾಂವ್ ಗ್ರಾಮದ ಪರಿಶಿಷ್ಟ ಬಡಾವಣೆಯಲ್ಲಿರುವ ಬತ್ತಿದ ಬಾವಿಗೆ ಕೊಳವಿ ಬಾವಿಗೆ ಪೈಪ್ಲೈನ್ ಮೂಲಕ ಬತ್ತಿದ ಬಾವಿಗೆ ನೀರು ಹರಿಸಿ ಬಾವಿಯಲ್ಲಿ ನೀರು ಬರುವಂತೆ ಮಾಡಿದ ಕೆಲಸ ಮಾಡಲಾಗಿದೆ ಕಾಮಗಾರಿ ಪರಿಶೀಲಿಸಿ ಜಿಲ್ಲಾ ಪಂಚಾಯತ್ ಸದಸ್ಯ ಶಿವರುದ್ರ ಬೀಣಿ ಮಾತನಾಡಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣಗೊಂಡು ಜನರು ನೀರಿಗಾಗಿ ಪರದಾಡುತ್ತಿದ್ದರು ಹೀಗಾಗಿ ಮಾಜಿ ಸಚಿವ ಶಾಸಕ ಪ್ರಿಯಾಂಕ್ ಖರ್ಗೆ ಅವರ ಗಮನಕ್ಕೆ ತಂದ ಕೂಡಲೇ ವಿವಿಧ ಇಲಾಖೆಗಳಿಂದ ಅನುದಾನ ಒದಗಿಸಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಲು ಅಧಿಕಾರಿಗಳಿಗೆ ಸೂಚಿಸಿದ್ರು ಅದರಂತೆ ಅಧಿಕಾರಿಗಳು ಗ್ರಾಮದಲ್ಲಿ ಬೋರ್ವೆಲ್ಗಳನ್ನು ಕೊರಿಸಿ ಶಾಶ್ವತ ಕುಡಿಯುವ ನೀರಿನ ಸಮಸ್ಯೆಗೆ ನಾಂದಿಯಾಡಿದ್ದಾರೆ ಎಂದರು ತಾಲೂಕು ಪಂಚಾಯತ್ ಅಧ್ಯಕ್ಷ ಜಗದೇವ್ ರೆಡ್ಡಿ ಪಾಟೀಲ್ ಮಾತನಾಡಿ ಪ್ರಿಯಾಂಕ್ ಖರ್ಗೆ ಅವರು ಕ್ಷೇತ್ರದ ಅಭಿವೃದ್ಧಿಗಾಗಿ ಕೋಟಿಗಟ್ಟಲೆ ಅನುದಾನ ನೀಡಿ ಅಭಿವೃದ್ಧಿಪಡಿಸುತ್ತಿದ್ದಾರೆ ಎಂದರು ದಿಗ್ಗಾಂ ಗ್ರಾಮದಲ್ಲಿ ಕುಡಿಯುವ ನೀರಿನ ಶಾಶ್ವತ ಪರಿಹಾರಕ್ಕಾಗಿ ಕರ್ನಾಟಕ ನೀರಾವರಿ ನಿಗಮ ನಿಯಮಿತ ಅನುದಾನದಲ್ಲಿ ಇಪ್ಪತ್ತೊಂಬತ್ತು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಕೊಳವೆ ಬಾವಿ ಹಾಗೂ ಬತ್ತಿದ ಬಾವಿವರೆಗೆ ಪೈಪ್ಲೈನ್ ಕಾಮಗಾರಿ ಮಾಡಿದರೆ ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಇಲಾಖೆಯ ಇಪ್ಪತ್ನಾಲ್ಕು ಲಕ್ಷ ರೂಪಾಯಿಗಳ ಅನುದಾನದಲ್ಲಿ ಕೊಳವೆ ಬಾವಿ ನೀರಿನ ಟ್ಯಾಂಕ್ ಹಾಗೂ ಪೈಪ್ಲೈನ್ ಕಾಮಗಾರಿ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಮುಖಂಡರಾದ ಸಿದ್ದನಗೌಡ ಆಡಿ ಶ್ರೀಮಂತ್ ಗುತ್ತೇದಾರ್ ಮಲಿನಾಥ್ ಬಾಗೋಡಿ ದೇವೇಂದ್ರಪ್ಪ ಹ್ಯಾಬಾಳ್ ರಹೀಂ ಕೋಳದ್ ಸುಭಾಷ್ ಚೌಧರಿ ಶರಣು ಬುಳ್ಳ ಅಧಿಕಾರಿಗಳಾದ ರುಕುಂ ಪಟೇಲ್ ಸುದೀರ್ ಇದ್ದರು ಕೇಂದ್ರ ಸರ್ಕಾರ ವಿವಾದಿತ ಪೌರತ್ವ ತಿದ್ದುಪಡಿ ಮಸೂದೆಗೆ ಮಸ್ಕಿಯಲ್ಲಿ ಭಾರಿ ವಿರೋಧ ವ್ಯಕ್ತಪಡಿಸಿದ್ದು ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಸಂಘಟನೆಗಳ ನೇತೃತ್ವದಲ್ಲಿ ಅಂಬೇಡ್ಕರ್ ಪ್ರತಿಮೆಯ ಮುಂದೆ ಪ್ರತಿಭಟನೆ ನಡೆಸಿ ಕೇಂದ್ರ ಸರ್ಕಾರದ ನಡೆಯನ್ನು ವಿರೋಧಿಸಿದರು ಪ್ರತಿಭಟನೆಯಲ್ಲಿ ಮಾತನಾಡಿದ ದೊಡ್ಡಪ್ಪ ಮುರಾರಿಯವರು ಕೇಂದ್ರ ಸರ್ಕಾರ ಜಾರಿಗೆ ತರಲು ಹೊರಟಿರುವ ಪೌರತ್ವ ಮಸೂದೆ ನಮಗೆ ಬೇಡ ಮಸೂದೆ ಜಾರಿಯ ಮೂಲಕ ಅಕ್ರಮ ವಲಸಿಗರ ಹೆಸರಿನಲ್ಲಿ ವಂಚನೆ ನಡೆಸಲಾಗುತ್ತಿದೆ ಪೌರತ್ವ ಕಾಯ್ದೆಯ ಹೆಸರಿನಲ್ಲಿ ಮುಸ್ಲಿಮರನ್ನ ಹೊರಹಾಕುವ ಪ್ರಯತ್ನ ನಡೆಯುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಕೇಂದ್ರ ಸರ್ಕಾರ ಸಂವಿಧಾನದ ಮೇಲೆ ಆಕ್ರಮಣ ಮಾಡೋಕೆ ಹೊರಟಿದೆ ಕಾಯ್ದೆಯ ಹೆಸರಿನಲ್ಲಿ ಒಂದು ಸಮುದಾಯವನ್ನ ಟಾರ್ಗೆಟ್ ಮಾಡುತ್ತಿದೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಗೃಹ ಸಚಿವ ಅಮಿತ್ ಶಾ ಸಂವಿಧಾನದ ಆಶಯಗಳಿಗೆ ಧಕ್ಕೆ ತರುತ್ತಿದ್ದಾರೆ ಇದನ್ನ ಜಾತ್ಯತೀತ ಪಕ್ಷಗಳು ಒಪ್ಪುವುದಿಲ್ಲ ಎಂದರು ಈ ಸಂದರ್ಭದಲ್ಲಿ ಇಂದು ಉಳಿದ ದಲಿತ ಪ್ರಗತಿಪರ ಸಂಘಟನೆಯ ಅಧ್ಯಕ್ಷರು ಸದಸ್ಯರು ಅಲ್ಪಸಂಖ್ಯಾತರ ಅಧ್ಯಕ್ಷರು ಹಾಗೂ ಯುವಕರು ಇದ್ದರು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಕಾರ್ಯಕರ್ತರಿಂದ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ರಾಷ್ಟ್ರಕವಿ ಕುವೆಂಪು ಅವರ ಜನ್ಮ ದಿನಾಚರಣೆಯ ಅಂಗವಾಗಿ ಭಾನುವಾರ ವಿಶ್ವಮಾನವ ದಿನವನ್ನ ಆಚರಿಸಲಾಯಿತು ರಾಷ್ಟ್ರಕವಿ ಕುವೆಂಪು ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನಮನ ಸಲ್ಲಿಸಿ ಗೌರವಿಸಿದರು ಇದೇ ಸಂದರ್ಭದಲ್ಲಿ ಕರವೇ ತಾಲೂಕು ಅಧ್ಯಕ್ಷ ಆರ್ ಕೆ ನಾಯಕ್ ನಗರಾಧ್ಯಕ್ಷ ಆಂಜನೇಯ ಮೋಚಿ ಹಾಗೂ ಹನುಮಂತ್ ಉಪ್ಪಾರ್ ಮಾಲ್ಲು ಕಾಸ್ಲಿ ವೆಂಕಟೇಶ್ ಮಂಗನಾಳ್ ಸಿಂಧು ಮೇಟಿ ಮೆದಿಕಿನಾಳ್ ಶಿವಕುಮಾರ್ ಹಳ್ಳಿ ರಮೇಶ್ ಮಾನಭಾವಿ ಮಂಜು ಬೆಳಗಲ್ ರಾಯಪ್ಪ ಉಪ್ಪಾರ್ ಮತ್ತು ಕರವೇ ಕಾರ್ಯಕರ್ತರು ಸದಸ್ಯರು ಸೇರಿದಂತೆ ಇತರರು ಇದ್ದರು ಶಿಕ್ಷಣ ಇಲಾಖೆ ಆದೇಶ ಉಲ್ಲಂಘಿಸಿ ಒಂದು ದಿನ ಮುಂಚೆ ವಿಶ್ವ ಮಾನವ ದಿನಾಚರಣೆ ಆಚರಿಸಿ ಶಾಲಾ ಶಿಕ್ಷಕರು ಮಕ್ಕಳು ಶಾಲೆಗೆ ಚಕ್ಕರ್ ಹಾಕಲು ಏನೆಲ್ಲ ಪ್ಲಾನ್ ಮಾಡ್ತಾರೆ ಅನ್ನೋದನ್ನ ಕೇಳಿದ್ರೆ ಆದ್ರೆ ಇಲ್ಲೊಬ್ಬ ಶಿಕ್ಷಕರು ಶಾಲೆಗೆ ಚಕ್ಕರ್ ಹೊಡೆಯೋಕೆ ಏನ್ ಪ್ಲಾನ್ ಮಾಡಿದ್ದಾರೆ ನೀವೇ ನೋಡಿ ದಿನಾಂಕ ಇಪ್ಪತ್ತೊಂಬತ್ತರಂದು ರಾಜ್ಯದ ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ಭಾನುವಾರದ ರಜೆಯನ್ನ ರದ್ದುಪಡಿಸಿ ವಿಶ್ವ ಮಾನವ ದಿನಾಚರಣೆ ಆಚರಿಸುವಂತೆ ಶಿಕ್ಷಣ ಇಲಾಖೆ ಆದೇಶ ನೀಡಿತು ಆದರೆ ನಾಳೆ ಮಾಡುವ ಕೆಲಸ ಇಂದೇ ಮಾಡು ಅಂತ ಭಾನುವಾರ ಯಾಕೆ ಶಾಲೆಗೆ ಬರಬೇಕು ಅಂತ ಶಾಲೆಗೆ ಚಕ್ಕರ್ ಹಾಕಿದ ಶಾಲಾಕಿ ಶಿಕ್ಷಕ ಸದ್ಯ ತಗಲಾಕಿಕೊಂಡಿದ್ದಾರೆ ಅಥಣಿ ತಾಲೂಕಿನ ಬಳವಾಡ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರು ನಾಳೆ ಆಚರಿಸಬೇಕಿದ್ದ ವಿಶ್ವ ಮಾನವ ದಿನಾಚರಣೆಯನ್ನ ನಾಳೆ ದಿನಾಂಕವನ್ನ ಬೋರ್ಡ್ ಮೇಲೆ ಬರೆದು ಇಂದು ಆಚರಣೆ ಮಾಡಿ ನಾಳೆ ಸ್ಕೂಲ್ಗೆ ಚಕ್ಕರ್ ಹೊಡೆಯೋಕೆ ಪ್ಲಾನ್ ಮಾಡಿರುವುದು ಬೆಳಕಿಗೆ ಬಂದಿದೆ ಹೌದು ಅಥಣಿ ತಾಲೂಕಿನ ಬಳವಾಡ ಗ್ರಾಮದ ಸರ್ಕಾರಿ ಶಾಲೆಯ ಶಿಕ್ಷಕ ಕೆಆರ್ ಕಂಬಾರ್ ಎಂಬುವರು ಈ ಎಡವಟ್ಟು ಮಾಡಿದ್ದು ಸರ್ಕಾರದ ಸಂಬಳ ಪಡೆದರೂ ಕೂಡ ಸರ್ಕಾರದ ಆದೇಶ ಪಾಲಿಸದೆ ಶಿಕ್ಷಕರು ಮಕ್ಕಳಿಗೆ ಅದೇನು ಪಾಠ ಮಾಡ್ತಾರೆ ಅನ್ನುವ ಪ್ರಶ್ನೆ ಸದ್ಯ ಜನರನ್ನ ಕಾಡ್ತಾ ಇದೆ ಶಿಕ್ಷಣ ಇಲಾಖೆಯ ಕಣ್ಣಿಗೆ ಮಣ್ಣು ಹಾಕುವುದಕ್ಕಾಗಿ ಶಿಕ್ಷಕ ನಾಳೆಯ ದಿನಾಂಕವನ್ನ ಬರೆದಿರುವುದು ಎಂದು ಫೋಟೋ ವೈರಲ್ ಆದ ಹಿನ್ನೆಲೆಯಲ್ಲಿ ಶಿಕ್ಷಕ ಕೆಆರ್ ಕಂಬಾರ್ ಕಿತಾಪತಿ ಪತ್ತೆಯಾಗಿದೆ ಉದ್ದೇಶಪೂರ್ವಕವಾಗಿ ಈ ರೀತಿ ಮಾಡಿದ ಶಿಕ್ಷಕನ ಮೇಲೆ ಶಿಕ್ಷಣ ಇಲಾಖೆ ಕ್ರಮ ಜರುಗಿಸುತ್ತಾ ಅಂತ ಕಾದು ನೋಡಬೇಕು ಉತ್ತರ ಭಾರತದಾದ್ಯಂತ ಚಳಿಯ ತೀವ್ರತೆ ಹೆಚ್ಚಾಗುತ್ತಿದ್ದು ದೆಹಲಿಯಲ್ಲಿ ಘೋಷಿಸಲಾಗಿದ್ದ ರೆಡ್ ಅಲರ್ಟ್ ಅನ್ನು ಭಾನುವಾರ ಇತರೆ ರಾಜ್ಯಗಳಿಗೂ ವಿಸ್ತರಿಸಲಾಗಿದೆ ದೆಹಲಿ ಉತ್ತರ ಪ್ರದೇಶ ಪಂಜಾಬ್ ಹರಿಯಾಣ ರಾಜಸ್ಥಾನ್ ಮತ್ತು ಬಿಹಾರದಲ್ಲೂ ರೆಡ್ ಕಲರ್ ವಾರ್ನಿಂಗ್ ನೀಡಿರುವುದಾಗಿ ಭಾರತೀಯ ಹವಾಮಾನ ಇಲಾಖೆ ಹೇಳಿದೆ ದೆಹಲಿಯಲ್ಲಿ ಭಾನುವಾರ ಮೈನಸ್ ತ್ರೀ ಪಾಯಿಂಟ್ ಟೂ ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ ಮಂಗಳವಾರದವರೆಗೂ ಇದೇ ಸ್ಥಿತಿ ಮುಂದುವರೆಯಲಿದ್ದು ಡಿಸೆಂಬರ್ ಮೂವತ್ತೊಂದರ ರಾತ್ರಿ ಮಳೆಯಾಗುವ ಸಾಧ್ಯತೆ ಇದ್ದು ಅದರಿಂದಾಗಿ ಚಳಿ ಇಳಿಮುಖವಾಗಬಹುದು ಎಂದು ಇಲಾಖೆ ತಿಳಿಸಿದೆ ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ಭಾನುವಾರ ಮೈನಸ್ ಸಿಕ್ಸ್ ಪಾಯಿಂಟ್ ಟು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದ್ದು ಪ್ರಸಿದ್ಧ ದಾಲ್ ಸರೋವರದ ನೀರು ಮಂಜುಗಡ್ಡೆಯಾಗಿ ಪರಿವರ್ತಿತವಾಗಿದೆ ನಿರಂತರ ಚಳಿಗಾಳಿಗೆ ತತ್ತರಿಸಿರುವ ಹರ್ಯಾಣದಲ್ಲಿ ಎರಡು ದಿನಗಳ ಕಾಲ ಶಾಲೆಗಳಿಗೆ ರಜೆ ಘೋಷಿಸಲಾಗಿದೆ ಸೋಮವಾರ ಮತ್ತು ಮಂಗಳವಾರ ಎಲ್ಲಾ ಸರ್ಕಾರಿ ಹಾಗೂ ಖಾಸಗಿ ಶಾಲೆಗಳಿಗೆ ರಜೆ ನೀಡಲಾಗಿದ್ದು ಅದಾದ ನಂತರ ಜನವರಿ ಒಂದರಿಂದ ಹದಿನೈದರವರೆಗೆ ಎಲ್ಲಾ ಶಾಲೆಗಳು ಚಳಿಗಾಲದ ರಜೆ ನೆಲೆಯಲ್ಲಿ ಮುಚ್ಚಲಿವೆ ಎಂದು ಅಧಿಕೃತ ಪ್ರಕಟಣೆಯಲ್ಲಿ ತಿಳಿಸಿದೆ ಸುದ್ದಿ ಜಂಕ್ಷನ್ ಹೀಗೆ ನೋಡ್ತಾ